ಜೈ ಕರ್ನಾಟಕ ನಾವು ಆಡ್ರಿಶ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಿ ಪಿ ರವಿಚಂದ್ರ ಅವರು ಮಾತಾಡ್ತಾ ಇದ್ವಿ. ನಾವು ಇದೇ ಒಂದು ತಿಂಗಳು ಕೊರೋನಾ ಬಂದಮೇಲೆ ನಾವು ಈ ಕಾರ್ಯ ಓಪನ್ ಶುರು ಮಾಡಿದ್ವಿ. ನಮ್ಮ ಡ್ರೈವರು ಸಂಪಾದನೆ ಆವತ್ತು ಸಂಪಾದನೆ ಮಾಡಿ ಆವತ್ತಿನವರು. ಈ ಕೊರೋನಾ ಬಂದಿರೋದ್ರಿಂದ ನಮ್ಮ ಅಸೋಸಿಯೇಷನ್ನಿಂದ ಕಷ್ಟ ಬಿದ್ದು ನಾವು ಲಾಕ್ಡೌನು ಸೀಲ್ಡೌನ್ ಏನೇ ಇದ್ರೂ ಎಲ್ಲರ ಮನೆಗೂ ರೇಷನ್ ಕಲ್ಪಿಸೋ ಅಭಿಯಾನ ಶುರು ಮಾಡಿದ್ವಿ. ಶುರು ಮಾಡಿದಾಗ 5-10 ಶುರು ಮಾಡಿ ಇವತ್ತು ನಮ್ಮ ಬಜಾಜ್ ಕಂಪ್ನಿಯ ಕೃಪಾ ಕಟಾಕ್ಷದಿಂದ ನಾವೇನೇ ಮಾಡಿದ್ರು ಧಾನ್ಯಗಳಿಂದ ಟ್ರಸ್ಟಿಂದ ಏನೂ ಮಾಡೋಕ್ಕಾಗಲ್ಲ. ಅದೇ ಧಾನ್ಯಗಳು ನಮ್ಮ ಮಹೇಶ್ವರಿ ಬಜಾಜ್ ಅವರು ಮನಸ್ಸು ಮಾಡಿ ನಾವು ಹಿಂಗೆ ಈ ಥರ ಆಟಿಸ್ತಂದರೆ ಅವರನ್ನು ಸ್ಪಂದಿಸಿ ನಮ್ಮ ಅಸೋಸಿಯೇಷನ್ ನಂಬಿ 2000 ಜನ ಡ್ರೈವರ್ಗಳಿಗೆ ನಾವು ಮನೆಗೆ ರೇಷನ್ ತಲುಪಿಸಿದ್ದೀವಿ. ಒಂದು ರೇಷನ್ ಕಿಟ್ಟಲ್ಲಿ ಬಂದು 11 ಐಟಮ್ ಇರ್ತದೆ. 11 ಐಟಮಲ್ಲಿ 10 ದಿನ ಫುಲ್ಲು ಏನಿಲ್ಲ ಅಂದರೆ ನಮ್ಮ ಒಂದು ಇದಕ್ಕೆ ಅವರು ಸ್ಪಂದಿಸಿ ಇಷ್ಟು ಮಾಡಿರೋದಕ್ಕೆ ಅವರು ದೇವರು ಯಾವ ಥರ ರೂಪದಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಮನುಷ್ಯನ ರೂಪದಲ್ಲಿ ಬಂದು ಈ ಥರ ನಮಗೆ ನಮ್ಮ ವರ್ಗಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಕನಸು ಥರ ಬಂದು ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ. ಇನ್ನು ಮುಂದೆ ಹಂತವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ರಾಘವೇಂದ್ರ ಅವರು ಬರೀ ದೇವರು ವರ ಕೊಟ್ಟರೆ ಆಗೋದಿಲ್ಲ, ಪೂಜಾರಿ ಇಲ್ಲದೆ ಏನಾಗಲ್ಲ. ಅಥವಾ ರಾಘವೇಂದ್ರ ಅವರು ಫಾಲೋಅಪ್ ಮಾಡಿ ಕರ್ನಾಟಕ ಸೇಲ್ಸ್ ಹೆಡ್ ಅವರು ಅವರ ಸಹಯೋಗದೊಂದಿಗೆ ನಮಗೆ ಈ ಥರ 2000 ಕಿಟ್ ಬರೋಂಗೆ ಮಾಡಿ ಡ್ರೈವರ್ ಮನೆ ಮನೆಗೆ ತಲುಪಿಸಿ ಅದ್ರದ್ದೇನಿದೆಯೋ ಎಲ್ಲ ಅವ್ರಿಗೆ ತಲುಪಿಸ್ತಾ ಇದ್ದೀವಿ. ಈ ಥರ ಅವ್ರಿಗೆ ಇನ್ನೂ ವಿಶಾಲ ಹೃದಯ ಕೊಟ್ಟು ಇನ್ನೂ ನಮ್ಮ ಅಸೋಸಿಯೇಷನ್ಗೆ ನಮ್ಮ ಡ್ರೈವರ್ ವರ್ಗಕ್ಕೆ ನಮ್ಮ ಆಟ್ರಿಕ್ಷಾ ವರ್ಗಕ್ಕೆ ಇನ್ನೂ ಸಹಾಯ ಮಾಡಲಿ ಅಂದ್ಬಿಟ್ಟು ಅವ್ರ ಮುಂದೆ ಒಂದೆರಡು ಹೊಸ ಬೇಡಿಕೆಗಳು ಇಡ್ತಾಯಿದ್ದೀವಿ. ಕಸ್ಟಮರ್ ಹತ್ತೋಕ್ಕೆ ಯೋಚನೆ ಮಾಡ್ತಾರೆ, ಡ್ರೈವರ್ಗೆ ಏನಾರು ಕೊರೋನಾ ಇದೆಯಾ, ಕೊರೋನಾ ಬಂದಿರೋ ಪ್ಯಾಸೆಂಜರ್ ಅಂದ್ಬಿಟ್ಟು ಅದಕ್ಕೆ ಸ್ಯಾನಿಟೈಸ್ ಮಾಡಿ ಮಧ್ಯ ಒಂದು ಪರದೆ ಥರ ಹಾಕಿ ಅವರೂ ಫೈನಲೈಸ್ ಮಾಡ್ತಾಯಿದ್ದಾರೆ. ಅದಕ್ಕೂ ಅವರ ನಮಗೆ ಬಜಾಜ್ ಕಂಪ್ನಿ ಅಂದರೆ ಒಂದು ದೇವ್ರ ಥರ ಸಹಾಯ ಮಾಡಿಕೊಂಡು ನಮಗೆ ನಮ್ಮ ವರ್ಗನ ಉಳಿಸ್ಬೇಕು ಅಂದ್ಬಿಟ್ಟು ಇದ್ರ ಈ ಮುಖಾಂತರ ಅವ್ರನ್ನ ಮನವಿ ಮಾಡ್ತಾಯಿದ್ದೀನಿ. ನನ್ನ ಹೆಸರು ರಾಘವೇಂದ್ರ ಅಂತೇಳಿ, ನಾನು ಡಿವಿಜನಲ್ ಮ್ಯಾನೇಜರ್ ಕರ್ನಾಟಕ ಸ್ಟೇಟ್ ಎದ್ದು ಬಜಾಟೋ ಲಿಮಿಟೆಡ್ ಕಂಪನಿ. ಈಗ ಆಟೋದವ್ರು ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ರವಿಚಂದ್ರನ್ ಅವರು ಆಲ್ರೆಡಿ ಹೇಳಿದ್ರು, ಪಾಪ ಅವತ್ತನ್ನು ದುಡ್ಕೊಂಡು ಅವತ್ತು ತಿನ್ನೋರು. ಈ ಥರ ಒಂದು ಸ್ಥಿತಿ ಎಂದೂ ಹಿಂದೆ ಬಂದಿರಲಿಲ್ಲ. ಸೊ ಇದಕ್ಕೆ ಬಜಾಜ್ ಇವತ್ತು ಕಂಪ್ನಿ ಏನಿದೆ, ಇವತ್ತು ಈ ಒಂದು ನಮ್ಮ ಡೀಲರ್ ಅಸೋಸಿಯೇಷನ್ಸು ಮತ್ತು ಅಂದರೆ ಡೀಲರ್ ನಮ್ಮದು ಚಾನಲ್ ಪಾರ್ಟ್ನರ್ಸ್ ಅಂತ ಏನಿದ್ದಾರೆ ಅವ್ರ ಅಸೋಸಿಯೇಷನಿಂದ, ಈಗ ಆಲ್ರೆಡಿ ನಾವು ಒಂದು 2000 ಫುಡ್ ಕಿಟ್ಸನ್ನು ಸಮೇತ ನಮ್ಮ ರವಿಚಂದ್ರನ್ ಆಟೋ ಟ್ರಸ್ಟ್ ಅವ್ರ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸಮೇತ ನಾನು ಸಮೇತ ಕಂಪ್ನಿಗೆ ಜಾಸ್ತಿ ಬೇಡಿಕೆನೂ ಇಟ್ಟಿದ್ದೀನಿ. ಕಂಪ್ನಿಯವರು ಅದಕ್ಕೆ ಸ್ಪಂದಿಸಿ ಸಮೇತ ಈಗ ಆಲ್ರೆಡಿ ಒಂದು 8-10,000 ಕಿಟ್ಗೆ ಒಪ್ಕೊಂಡಿದ್ದಾರೆ. ಅಂದರೆ ಸುಮಾರು ಒಂದು ಇನ್ನೂ ಸಮೇತ ನನ್ನ ಕೈಲಿ ಆದಷ್ಟು ಸಮೇತ ನಾನು ಕಂಪ್ನಿಗೆ ಇನ್ನೊಂದು ಮನವಿಯನ್ನು ಕೊಟ್ಟು, ಯಾಕಂದರೆ ಬ್ಯಾಂಗ್ಳೂರಲ್ಲಿ ಸುಮಾರು 1.5 ಲಕ್ಷ ಆಟೋ ರಿಕ್ಷಾ ಇದೆ. ಓಕೆ, ಸೊ ನಾವು ಸಾಧ್ಯವಾದಷ್ಟು ನಮ್ಮ ಆಟೋ ರಿಕ್ಷಾ ಕಸ್ಟಮರ್, ಇವತ್ತೊಂದು ಕಂಪ್ನಿ ಸಂಸ್ಥೆ ಬೆಳಿಬೇಕು ಅಂದರೆ ಆಟೋ ರಿಕ್ಷಾ ನಮ್ಮ ಗ್ರಾಹಕರೇ ಕಾರಣ. ಓಕೆ, ಈ ಒಂದು ಸಮಯದಲ್ಲಿ ನಾವು ಅವರ ಒಂದು ಡೈಲಿ ಅಟ್ಲೀಸ್ಟ್ ಏನೊಂದು ಲೈವ್ಲಿಹುಡ್ ಅಂತ ಹೇಳ್ತೀವಿ ನಾವು, ಅದು ಮುನ್ನಡೆಯಕ್ಕೆ ಸಮೇತ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಫುಡ್ ಐಟಮ್ಸ್ ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿರ್ತಕ್ಕಂಥ ಒಂದು ಫುಡ್ ಐಟಮ್ಸಿಂದ ಅಟ್ಲೀಸ್ಟ್ ಒಂದು 10 ದಿನ ಒಂದು ಫ್ಯಾಮಿಲಿ ಒಂದು ನಡಿಬೋದು ಅಂತಿದೆ. ನಾನು ಆದಷ್ಟು ಸಮೇತ ಕಂಪ್ನಿಗೆ ಇನ್ನೂ ಜಾಸ್ತಿ ಒಂದು ಬೇಡಿಕೆ ಇಟ್ಟು ಇನ್ನೂ ಜಾಸ್ತಿ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ. ಥ್ಯಾಂಕ್ ಯು. ಮೇರ ನಾಮ ಆಟೋ ಶೇಖ್ ಅಹಮದ್ ಬುಲ್ಕೆ, ಬೆಂಗಳೂರು ಆಟೋ ರಿಕ್ಷಾ ಡೀಲರ್ ಆ್ಯಂಡ್ ಡ್ರೈವರ್ ಅಸೋಸಿಯೇಷನ್ ಪ್ರೆಸಿಡೆಂಟು.
अभी जो बजाज वाले जो करे हमें कितना शुक्रिया अदा करे, ड्रेस येडियुरप्पा जो अनाउंस करें उसका भी बहुत शुक्रिया अदा करते हैं हमें कि ड्राइवरों को 5,000 रुपये देते हैं बोल के, तो उसमें जो जितने भी तकलीफ़ा रहती हैं आसान से देना करके हमें। अनेक दिन COVID-19 करोना वैरस स्टार्ट हिड़ू इवतीवरेगू बजाज आटो रिक्षा कंपनी श्रीयुत महेश्वरी बजाज और आमले मुख्यवा कर्नाटक नम बजाज कंपनिया मुख्यस्थर श्रीयुत राघवेंद्र सरवर बजाज कंपनी अखिल कर्नाटक सूफी संतर समाज अध्यक्षन सूफी वलीबा खादरी नानु धन्यवाद अर्पिसता हृदयपूर्वक अभिनंदने सल्लिसता निजवागलू सह इंत समय अब लॉकडाउन समय आटो चालकरन्नु रेशन किट वितरणे कार्यक्रम हम्मिकोंडु दि बेंगळूरु आटो रिक्षा चालकर ट्रस्ट असोसिएशन संयुक्त आश्रय श्रीयुत डीपी रविचंद्र प्रधान कार्यदर्शी अध्यक्षर शेख अहमद रवरु मत्तु असोसिएशन ट्रस्टिन पदाधिकारी ट्रस्टिन मूलक एल्ला आटो चालकर प्रतियोंदु मनेगे तेरळि अवरिगे राशन किट अन्नु अवरिगे तलुपिसिद्दारे अवर अपार कार्य मत्तु आटो चालकरिगे अवर सेवेगे वहिसुत्तिरुवंत अपार श्रमक्कागि अवरिगू सह हृदयपूर्वक अभिनंदनेगळन्नु नावु सल्लिसुत्ता इद्दीवि। स्नेहितरे इवत्तु नावु कर्नाटकद एल्ला आटो चालकरिगे ಒಂದು ಸುದ್ದಿ ಒಂದು ಸಿಹಿ ಸುದ್ದಿ ಏನಂದ್ರೆ ಅದು ನಮ್ಮ ಟ್ರಸ್ಟ್ನವರು ಆಟೋ ಚಾಲಕರ ಟ್ರಸ್ಟಿನ ಪದಾಧಿಕಾರಿಗಳು ಒಂದು ಮನವಿ ಪತ್ರವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದರು। ಪ್ರತಿಯೊಂದು ಆಟೋ ರಿಕ್ಷಾ ಚಾಲಕನಿಗೆ ಈ ಲಾಕ್ಡೌನ್ ಆದ ಕಾರಣ ಒಬ್ಬೊಬ್ಬರಿಗೆ 5,000 ರೂಪಾಯಿ ನೆರವು ನೀಡಬೇಕು ಸರ್ಕಾರ ಅಂತ ಆ ಮನವಿ ಪತ್ರವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಬಿಎಸ್ ಯಡಿಯೂರಪ್ಪನವರು ಈಗಾಗಲೇ ಒಂದು 3 ದಿನ ಮುಂಚೆ ಘೋಷಣೆ ಮಾಡೋರೆ ನಾವು ಪ್ರತಿ ಆಟೋ ರಿಕ್ಷಾ ಚಾಲಕನಿಗೆ 5,000 ರೂಪಾಯಿ ಅವರ ಅಕೌಂಟ್ ಅಲ್ಲಿ ನಾವು ಹಾಕ್ತೀವಿ ಅಂತ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸರ್ಕಾರಕ್ಕೆ ಮತ್ತು ಮಂತ್ರಿಮಂಡಲಕ್ಕೆ ನಾವು ಸಾರಿಗೆ ಇಲಾಖೆ ಮಂತ್ರಿಗೆ ನಾವು ಅಪಾರ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೀವಿ ಹಾಗೂ ಧನ್ಯವಾದ ಅರ್ಪಣೆಗಳನ್ನು ಸಹ ಸಲ್ಲಿಸುತ್ತಾ ಇದ್ದೀವಿ। ರಾಂಚಿಯಾಗಿ ಮಾಡಿದ್ದೀನಿ ನಾನು ಇವತ್ತು ಹೇಳೋದು ಏನಂದ್ರೆ ಈ COVID-19 ಇದರಿಂದ ನಮ್ಮ ಆಟೋ ರಿಕ್ಷಾ ನಮ್ಮ ಆಟೋ ರಿಕ್ಷಾ ಚಾಲಕರು ನಮ್ಮ ಮಿತ್ರರು ಇವತ್ತು ಬಹಳ ಸಂಕಷ್ಟದಲ್ಲಿ ಇರೋದ್ರಿಂದ ಅವರು ಏನಿದ್ರು ಡೈಲಿ ದಿನೇ ಅವರು ದುಡಿದು ಅವರು ದುಡಿಮೆ ಮಾಡಿ ಅವರ ಮನೆಗೆ ಆಹಾರ ಪೂರೈಕೆ ಮಾಡೋದು ಬಹಳ ತೊಂದರೆಯಾಗಿರೋದ್ರಿಂದ ನಾವು ನಮ್ಮ ಸಂಘದಿಂದ ನಮ್ಮ ಸಂಘಟನೆಯಿಂದ ನಮ್ಮ ಕೈಯಿಂದ ಆದಷ್ಟು ನಾವು ಸಹಾಯ ಮಾಡಿ ಮತ್ತೆ ಅದಾದ ಮೇಲೆ ನಾವು ಬಜಾಜ್ ಕಂಪನಿ ಮಾಲೀಕರ ಮೇಲೆ ಬಜಾಜ್ ಕಂಪನಿ ಅವರಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ। Zanis Fatima and my hubby name is Jamshid Hussain. I really want to thankful a lot for Bajaj company who had given us so much of ration which can at least for 10 days we can use it. Because of this COVID-19 the problems which we are facing because of that the help what the Bajaj Finance Bajaj company are helping us. I really want to thanks a lot for Bajaj company and especially even I want to thank our Ravi sir because of whom we got it. Thank you sir. Association Bangalore auto rickshaw dealer association।